ಉತ್ತರ ಕರ್ನಾಟಕ ಜನದ ಒಂದು ಪ್ರೀತಿ ಅವ್ರ ಒಂದು ವರ್ಡ್ 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 ಆಗಿ ಮಾತಾಡ್ತಾರೆ, ಆದರೆ ಅವರ ಹೃದಯ ತುಂಬ ಪ್ಯೂರ್ ಆಗಿರುತ್ತೆ. ನಾನು ದಿನಾಗಲೂ ಬೇರೆ ಬೇರೆ ಅವ್ರ ಮನೇಲಿ ಹೋಗ್ಬಿಟ್ಟು ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಶೇಂಗಾ ದಿನಾಗಲೂ ನನಗೆ ಸೆಟ್ಟವರು ಇವತ್ತಿದ್ದು ಅಡುಗೆ ಮಾಡಿದ್ದೀವಿ ಅನ್ನೋರು. ಆದರೆ ನಾನು ಇಡೀ ವಿಲೇಜ್ ಕೇಳಿ ನಾನು ಯಾವಾಗಲೂ ಬೇರೆಯವ್ರ ಬೇರೆ ಮನೆಗೆ ಹೋಗ್ತಿದ್ದೆ, ಇವತ್ತು ಏನು ಮಾಡಿದ್ದೀರಾ ಅಂದರೆ ಮೆಣಸಿನ್ಕಾಯಿ ಚಟ್ನಿ ಅಂತ ಅವನ್ನ ಹಂಗೆ ಕರ್ಕೊಂಡು ಹೋಗೋದು. ಸೊ ನನಗೆ ಅಷ್ಟೇ ಅಲ್ಲ, ಇದರಲ್ಲಿ ನಂದು ನನ್ನ ಪಾತ್ರ ಅಕ್ಕಮ್ಮ ಅಂತ ಕರೀತಾರೆ, ಶಿ ಇಸ್ ಅ ವೆರಿ ಇನ್ನೋಸೆಂಟ್ ಗರ್ಲ್, ಆದರೆ ಸಖತ್ತಾಗಿ ಬೈತಾಳೆ. ಸೊ ನನಗೆ ವರುಣ್ ಸರ್ ಹತ್ರ ಇರೋ ಸೀನ್ಸ್ ಅಲ್ಲೆಲ್ಲ ಚೆನ್ನಾಗಿ ಬೈದಿದ್ದೀನಿ. ಒಂಥರ ಉತ್ತರ ಕರ್ನಾಟಕ ಭಾಷೆ ಇರುತ್ತಲ್ಲ ಹಂಗೆ ನನ್ನ ಡೈಲಾಗ್ಸ್ ಅಲ್ಲೆಲ್ಲ ಬರೀ ಕೋಪ ತೋರಿಸಿದೀನಿ, ಆದರೆ ಆ ಕೋಪದಲ್ಲೂ ಪ್ರೀತಿ ಇದೆ ಅಂತ ಈ ಒಂದು ಪಾತ್ರದಲ್ಲಿ ನೀವು ನೋಡ್ತೀರಾ. ಬಟ್ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ, ನಾನಲ್ಲಿ ಸೀರೆ ನೇಯೋಳು ಆ್ಯಂಡ್ ಮಗ್ಗದಲ್ಲಿ ಸೀರೆ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡೆ. ಆ್ಯಂಡ್ ಅದ್ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆನೆ ಒಂದ್ ಸಾಂಗ್ ಇದೆ. ನಮ್ಮಮ್ಮನ ಹುಟ್ಟಬ್ಬ ಬರ್ತಾ ಇತ್ತು, ಪ್ರೊಡ್ಯೂಸರ್ ಸರ್ಗೂ ಗೊತ್ತು. ಅಲ್ಲೇ ಕೂತ್ಕೊಂಡು ಒಂಥರ ಚಪ್ಪಲಿನೂ ಹಾಕೊಳ್ಳೆ ಅವರೇ ಆಗ್ಬಿಟ್ಟಿದೆ, ಬೆವತ್ಕೊಂಡು ನಾವು ಒಂದ್ ಸೀರೆ ನೇಯ್ದೆ ಅಲ್ಲೇ. ಆ್ಯಂಡ್ ಈ ತರ ಒಂದ್ ಪಾತ್ರ ಕೊಟ್ಟಿದ್ದಕ್ಕೆ, ಈ ತರ ಒಳ್ಳೆ ಒಂದ್ ಎಕ್ಸ್ಪೀರಿಯನ್ಸ್ಗೆ ವರುಣ್ ಸರ್ಗೆ, ಶ್ರೀಧರ್ ಸರ್ಗೆ, ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ಪ್ಲಸ್ ಎಸ್ಪೆಷಲಿ ಸುಜಯ್ ಅವರು, ಅವರು ಒಂದು ಚಿಕ್ಕ ರೂಮ್ನ ನಮ್ ಇದಲ್ಲಿ ಏನ್ ಮಾಡ್ತಾರೆ ಅಂತ ಅನ್ಸೋದು, ಸಡನ್ ಆಗಿ ಅಲ್ಲೇನೋ ತೆಗಿಯೋದು, ಇಲ್ಲಿಂದ ಹೋಗೆ ಬರುತ್ತೆ, ಎಲ್ಲಾನು ಮ್ಯಾಜಿಕ್ ತರ ಮಾಡಿದ್ದಾರೆ. ಸೊ ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅದು ನಾನ್ ಮಾಡ್ಬೇಕಾದ್ರೆ ಏನಾಗ್ತದೆ ಅನ್ಸೋದು, ಬಟ್ ಒಂಥರ ಫ್ರೇಮ್ ನೋಡಿದ್ರೆ ಒಳ್ಳೆ ಪೇಂಟಿಂಗ್ ತರ ಇದೆ. ಸೊ ನಾನು ನಂತನ ನಾನ್ ಸಂಯುಕ್ತ ಎಲ್ಲಾನು ಬಿಟ್ಬಿಟ್ಟು ಒಂದ್ 15 ದಿನ ಬೇರೆಯವಳೆ ಆಗ್ಬಿಟ್ಟಿದೆ. ಸೊ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದ್ ಕಷ್ಟ. ಸೊ ನಿಜ ಹೇಳ್ಬೇಕಂದ್ರೆ ಅಲ್ಲಿ ನಾವು ಶೂಟಿಂಗ್ ಮಾಡಿರೋದು ಹಂಗೆ ಒಂಥರ ಬಿಸಿಲಿತ್ತು, ಎಲ್ಲಾನು ಬಿಟ್ಬಿಟ್ಟೆ ನಾನು ನಿಜವಾಗ್ಲು. ನಂಗೆ ಸಿಟಿಗಿಂತ ಅಲ್ಲಿರೋದು ಇಷ್ಟ ಆಯ್ತು, ಅದಕ್ಕೆ ಬೇರೆ ಬೇರೆ ದಿನ ಅವ್ರಿಗೆ ಗೊತ್ತು ತುಂಬಾ ಮಜಾ ಮಾಡಿದ್ವಿ ರೇಗಿಸ್ಕೊಂಡು ಅಲ್ಲಿ ಯಾರ್ಯಾರ್ದೋ ಮನೆಗೆ ಹೋಗೋದು, ಒಂದಿನ ಒಬ್ರು ಮನೇಲಿ ದಿನ ನೆಕ್ಸ್ಟ್ ಡೇ ನಿಮ್ ಆ್ಯಂಡ್ ನಾನು ನಮ್ಮಮ್ಮನ ಹುಟ್ಟಬ್ಬ ಬರ್ತಿತ್ತು ಅಂತ ಅದೇನೋ ಸೀರೆ ಹುಡುಕ್ತಿದ್ರೆ ಇಡೀ ವಿಲೇಜ್ ಬಂದ್ಬಿಟ್ಟಿತ್ತು. ಸೊ ಶೂಟಿಂಗ್ ಮಾರ್ಕೆಟಲ್ಲಿ ಆಗ್ತಿದ್ರೆ ಮಾರ್ಕೆಟ್ ಫುಲ್ಲು ಜನ, ಸೊ ಎಲ್ಲರೂ ಒಂಥರ ಅದು ಒಂಥರ ಆ ವಿಶೇಷತೆ ಆ್ಯಕ್ಚುಲಿ ಉತ್ತರ ಕರ್ನಾಟಕದಲ್ಲೇ ಸಿಗೋದು, ಅಷ್ಟೊಂದು ಪ್ರೀತಿ. ಸೊ ನಾನು ಸಂಯುಕ್ತ ಆಗೇ ಇರಲಿಲ್ಲ ಅಲ್ಲಿ. ಸೊ ಅಲ್ಲಿ ಎಂಟ್ರ್ ಆದಾಗಿಂದ ಆಚೆ ಬರೋವರೆಗೂ ಅದು ಬೇರೆ ಒಂದು ಪ್ರಪಂಚ.